ನಂದಿನಿ, ನಂದಿನಿ ಕನ್ನಡಿಗರ ಅಸ್ಮಿತೆ. ಅದು ಎಷ್ಟು ಕುಟುಂಬಗಳು ಬದುಕ್ತಾ ಇದ್ದೇವ್ರಿ. ಅಯ್ಯೋ, ಒಂದೊಂದು ಹೆಣ್ಮಕ್ಳು ಎರಡೆರಡು ಒಂದೊಂದು ಹಸು ಇಟ್ಕೊಂಡು ಜೀವನ ಮಾಡ್ತಾ ಇದ್ವಿ. ಅದನ್ನ ತೊಗೊಂಬಿಟ್ಟು ಗುಜರಾತಿಗೆ ನಾವು ಅಡ ಇಡ್ತೀವಿ ಅಂತಂದರೆ ಯಾರೂ ಮೆಚ್ಚೋದಿಲ್ಲ. ಎಲ್ಲಿಗಿದ್ರು ನೋನೋ, ಇವ್ರು ಹೇಳ್ತಾರಲ್ಲ ಒಂದು ದೇಶ ಒಂದು ಹಾಲು ಒಂದು ಪುಡಿ, ಇವೆಲ್ಲ ನೋ. ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಎ ಡೆಮೋಕ್ರೆಟಿಕ್ ಸ್ಟೈಲ್ ಆ್ಯಂಡ್ ಸೆಟ್ ಆಫ್ ಅಡ್ಮಿನಿಸ್ಟ್ರೇಷನ್ ದಟ್ ಟು ರಿಪಬ್ಲಿಕ್. ರಿಪಬ್ಲಿಕ್ ನಾವು ರಾಜ್ಯ, ಅದರ ವ್ಯವಸ್ಥೆಗಳಲ್ಲಿ ಬದುಕ್ತಾ ಇರ್ತಕ್ಕಂಥ ಒಂದೊಂದು ರಾಜ್ಯದ ಭಾಷೆ, ಬದುಕು, ಸಂಸ್ಕೃತಿ, ಆದಾಯ, ಅಸ್ಮಿತೆ ಬೇರೆ ಬೇರೆ ಥರ ಇದೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಮಾಡ್ತೀವಿ. ಹೌದು, ಪ್ರತಿಯೊಬ್ಬ ಮುಖ್ಯಮಂತ್ರಿಗಳು ಆಮೇಲೆ ನಿಮ್ಮ ಆರೋಗ್ಯ ಸಚಿವರು ನಾವು ಅವರಿಗೆ ಫೈಟ್ ಕೊಡುವಷ್ಟು ಸಕ್ಷಮರಾಗಿದ್ದೀವಿ ಅಂತ ಹೇಳಿಕೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಪಾಪ, ನಾವು ನಮ್ಮ ಮುಖ್ಯಮಂತ್ರಿ ನೋಡ್ತಾ ಇದೀವಿ. ಅವರು ಒಂಥರ ಯಾವ್ದಾದ್ರು ಸಿಟಿ ರೌಡಿ ತರ ಮಾತಾಡಿದ್ರು ಪರವಾಗಿಲ್ಲ, ಯಾವ್ದು ಗಲ್ಲಿ ರೌಡಿ ತರ ಮಾತಾಡ್ತಾರೆ. ಪಾರ್ಟ್ ಆಫ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ಎಂತೆಂತ ಮುಖ್ಯಮಂತ್ರಿಗಳು ಕಂಡಿದ್ದೀರಿ ಈ ರಾಜ್ಯ. ಹನುಮಂತಯ್ಯನ ಅವರು, ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್, ರಾಮಕೃಷ್ಣ ಹೆಗಡೆ, ದೇವರಾಜ್, ಅರಸ್, ಎಸ್ ಎಂ ಕೃಷ್ಣ, ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಎಂತೆಂಥ ಅವ್ರನ್ನ ಕಂಡಿದ್ದೀರಿ. ಅವ್ರು ಯಾರು ಈ ಥರ ಮಾತಾಡ್ತಾರೆ? ಆ ಮುಖ್ಯಮಂತ್ರಿ ಸ್ಥಾನ, ಆ ಘನತೆ ಇದೆಯಲ್ಲ, ಅದು ಅವರ ನಡವಳಿಕೆಗಳಿಂದ ಮುಖ್ಯಮಂತ್ರಿ ಘನತೆ ಬಂತು. ಬಟ್ ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಘನತೆ ಗೌರವ ಏನು ಇಲ್ಲ. ದಮ್ಮಿದೆಯಾ, ತಾಕತ್ತಿದೆಯಾ, ಏನ್ರಿ ಇದು, ಗಂಡಸ್ತನ ಇದೆಯಾ? ಚೇಚೆ, ನೆವರ್ ನೆವರ್ ಈ ರೀತಿ ಮಾತಾಡೋದಕ್ಕೆ ನಾನು ಹೇಳುದು. ಯಾವ್ದಾದ್ರು ಸಿಟಿ ರೌಡಿ ಆದರೂ ಪರವಾಗಿಲ್ಲ, ಅಂದರೆ ಗಲ್ಲಿ ರೌಡಿ ಥರ ಒಬ್ಬ ಮುಖ್ಯಮಂತ್ರಿ ಮಾತಾಡ್ತಾರೆ ಅಂದರೆ ಇದು ನಾಚಿಕೆ. ಇಟ್ ಈಸ್ ಶೇಮ್ಫುಲ್ ದ ಪಾರ್ಟ್ ಆಫ್ ದ ಚೀಫ್ ಸ್ಟೇಟ್. ನಂದಿನಿ, ನಂದಿನಿ ಕನ್ನಡಿಗರ ಅಸ್ಮಿತೆ. ಅದು ಎಷ್ಟು ಕುಟುಂಬಗಳು ಬದುಕ್ತಾ ಇದ್ದೇವ್ರಿ. ಅಯ್ಯೋ, ಒಂದೊಂದು ಹೆಣ್ಮಕ್ಳು ಎರಡೆರಡು ಒಂದೊಂದು ಹಸು ಇಟ್ಕೊಂಡು ಜೀವನ ಮಾಡ್ತಾ ಇದ್ವಿ. ಅದನ್ನ ತೊಗೊಂಬಿಟ್ಟು ಗುಜರಾತಿಗೆ ನಾವು ಅಡ ಇಡ್ತೀವಿ ಅಂತಂದರೆ ಯಾರೂ ಮೆಚ್ಚೋದಿಲ್ಲ. ಎಲ್ಲಿಗೆದ್ರು ನೋನೋ, ಇವ್ರು ಹೇಳ್ತಾರಲ್ಲ ಒಂದು ದೇಶ ಒಂದು ಹಾಲು ಒಂದು ಪುಡಿ, ಇವೆಲ್ಲ ನೋ. ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಎ ಡೆಮೋಕ್ರೆಟಿಕ್ ಸ್ಟೈಲ್ ಆ್ಯಂಡ್ ಸೆಟ್ ಆಫ್ ಅಡ್ಮಿನಿಸ್ಟ್ರೇಷನ್ ದಟ್ ಟು ರಿಪಬ್ಲಿಕ್. ರಿಪಬ್ಲಿಕ್ ನಾವು ರಾಜ್ಯ, ಅದರ ವ್ಯವಸ್ಥೆಗಳಲ್ಲಿ ಬದುಕ್ತಾ ಇರ್ತಕ್ಕಂಥ ಒಂದೊಂದು ರಾಜ್ಯದ ಭಾಷೆ, ಬದುಕು, ಸಂಸ್ಕೃತಿ, ಆದಾಯ, ಅಸ್ಮಿತೆ ಬೇರೆ ಬೇರೆ ಥರ ಇದೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಮಾಡ್ತೀವಿ. ಹೌದು, ಪ್ರತಿಯೊಬ್ಬ ಮುಖ್ಯಮಂತ್ರಿಗಳು ಆಮೇಲೆ ನಿಮ್ಮ ಆರೋಗ್ಯ ಸಚಿವರು ನಾವು ಅವರಿಗೆ ಫೈಟ್ ಕೊಡುವಷ್ಟು ಸಕ್ಷಮರಾಗಿದ್ದೀವಿ ಅಂತ ಹೇಳಿಕೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಪಾಪ, ನಾವು ನಮ್ಮ ಮುಖ್ಯಮಂತ್ರಿ ನೋಡ್ತಾ ಇದೀವಿ. ಅವರು ಒಂಥರ ಯಾವ್ದಾದ್ರು ಸಿಟಿ ರೌಡಿ ತರ ಮಾತಾಡಿದ್ರು ಪರವಾಗಿಲ್ಲ, ಯಾವ್ದೋ ಗಲ್ಲಿ ರೌಡಿ ತರ ಮಾತಾಡ್ತಾರೆ. ಪಾರ್ಟ್ ಆಫ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ಎಂತೆಂಥ ಮುಖ್ಯಮಂತ್ರಿಗಳು ಕಂಡಿದ್ದೀರಿ ಈ ರಾಜ್ಯ. ಹನುಮಂತಯ್ಯನವರು, ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್, ರಾಮಕೃಷ್ಣ ಹೆಗಡೆ, ದೇವರಾಜ್, ಅರಸ್, ಎಸ್ ಎಂ ಕೃಷ್ಣ, ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಎಂತೆಂಥ ಅವ್ರನ್ನ ಕಂಡಿದ್ದೀರಿ. ಅವ್ರು ಯಾರು ಈ ಥರ ಮಾತಾಡ್ತಾರೆ? ಆ ಮುಖ್ಯಮಂತ್ರಿ ಸ್ಥಾನ, ಆ ಘನತೆ ಇದೆಯಲ್ಲ, ಅದು ಅವರ ನಡವಳಿಕೆಗಳಿಂದ ಮುಖ್ಯಮಂತ್ರಿ ಘನತೆ ಬಂತು. ಬಟ್ ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಘನತೆ ಗೌರವ ಏನು ಇಲ್ಲ. ದಮ್ಮಿದೆಯಾ, ತಾಕತ್ತಿದೆಯಾ, ಏನ್ರಿ ಇದು, ಗಂಡಸ್ತನ ಇದೆಯಾ? ಚೇಚೆ, ನೆವರ್ ನೆವರ್ ಈ ರೀತಿ ಮಾತಾಡೋದಕ್ಕೆ ನಾನು ಹೇಳುದು. ಯಾವ್ದಾದ್ರು ಸಿಟಿ ರೌಡಿ ಆದರೂ ಪರವಾಗಿಲ್ಲ, ಅಂದರೆ ಗಲ್ಲಿ ರೌಡಿ ಥರ ಒಬ್ಬ ಮುಖ್ಯಮಂತ್ರಿ ಮಾತಾಡ್ತಾರೆ ಅಂದರೆ ಇದು ನಾಚಿಕೆ. ಇಟ್ ಈಸ್ ಶೇಮ್ಫುಲ್ ದ ಪಾರ್ಟ್ ಆಫ್ ದ ಚೀಫ್ ಮಿನಿಸ್ಟರ್ ಸ್ಟೇಟ್. ವಿಸ್ತಾರ ನ್ಯೂಸ್, ನಿಖರ ಜನಪರ.